ಅಂತ. ನಾನು 108 ಆ್ಯಂಬುಲೆನ್ಸಲ್ಲಿ ಮೆಡಿಕಲ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸುಮಾರು 2008 ಇಲ್ಲಿವರೆಗೂ ಇನ್ನೂ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 19 ಆ್ಯಂಬುಲೆನ್ಸ್ ಚಾಲ್ತಿಯಲ್ಲಿದ್ದು 19 ಆಲ್ ರನ್ನಿಂಗ್ ಇದೆ. ಮತ್ತು ಯಾವುದು ವೆಹಿಕಲ್ಲು ಬ್ರೇಕ್ ಡೌನ್ ತಂತಿಲ್ಲ. ಮತ್ತು 101 ಎಂಪ್ಲಾಯೀಸ್ ಇದ್ದೇವೆ. ಅದರಲ್ಲಿ 50 ಜನ ಮೆಡಿಕಲ್ ಟೆಕ್ನಿಷಿಯನ್ಸ್ ಇದ್ದಾರೆ, 50 ಜನ ಡ್ರೈವರ್ ಅಂದರೆ ಪೈಲಟ್ ಅಂತ ಅಂತೀವಿ ನಾವು, ಅವರು 51 ಜನ ಇದ್ದೀವಿ. ಮತ್ತು ನಮಗಿರ್ಲಕ್ಕಂತ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ರೂಮ್ ಅಳವಡಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇದೊಂದು ರೂಮ್ ಇದೆ, ಒಂದು ರೂಮ್ ಅಳವಡಿಸ್ಕೊಟ್ಟಿದ್ದಾರೆ. ಎಲ್ಲ ರಾಜ್ಯದಂಥ ಎಲ್ಲ PHCಯಲ್ಲಿ CHCಯಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲೆಲ್ಲ ಏನಂದರೆ ರೂಮ್ ಕೊಡಬೇಕು ಇವರಿಗೆಲ್ಲ. 108 ಆ್ಯಂಬುಲೆನ್ಸರಿಗೆ ಒಂದು ರೆಸ್ಟ್ ಮಾಡೋಂಥ ಕೋಣೆ ಇರಬೇಕು ಅಂತಂದೊಂದು ಗೌರ್ಮೆಂಟ್ ಆದೇಶ ಕೊಟ್ಟಿದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೂಮ್ ಕೊಟ್ಟಿದ್ದಾರೆ, ಅದಕ್ಕೆ ಮೇಲಿಂದ ನೀರು ಸೋರ್ತಾಯಿದೆ. ಮತ್ತು ನೋಡಿ, ಛತ್ತೆಲ್ಲ ಲೀಕ್ ಆಗ್ತಾ ಇದೆ. ಇರುವಂಥ ಪರಿಸ್ಥಿತಿ ತುಂಬ ಗಂಭೀರ ಇದೆ. ಇಲ್ಲಿ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ ಅಂತಂತೀವಿ ನಾವು. ನಾವು ಜನದ ರಕ್ಷಣೆ ಮಾಡ್ತಾಯಿದ್ದೀವಿ, ಆದರೆ ನಮ್ದು ರಕ್ಷಣೆ ಮಾಡೋಕ್ಕೆ ಯಾರಿಲ್ಲ ಅಂಥ ಸ್ಥಿತಿಯಲ್ಲಿ. ಇದು ಛತ್ತು ನೀರು ಲೀಕ್ ಆಗ್ತಾ ಇದೆ. ಅದನ್ನು ಇಲ್ಲಿ ಹೇಳ್ಕೊಂಡು ಸುಮಾರು ಸರಿ ಎಲ್ಲರಿಗೂ ಕಂಪ್ಲೇಂಟ್ ಮಾಡೀವಿ, ನೀರಿನ ವ್ಯವಸ್ಥೆ ಮಾಡಿಕೊಡಿ, ಸ್ವಲ್ಪ ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಕೊಡಿ ಅಂತಂದರೆ ಯಾರೂ ಮಾಡ್ತಾ ಇಲ್ಲ. ಅದಕ್ಕೇನದಂತಂದರೆ ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಜಿಲ್ಲಾ ಆಡಳಿತವರಿಗೆ ನಾವು ಒಂದು ಮನವಿ ಏನು ಅಂದರೆ, ನಮಗೆ ಇರೋಕ್ಕೆ ಒಂದು ಒಳ್ಳೆ ರೀತಿಯಿಂದ ಒಂದು ಕೋಣೆ ಮಾಡಿಕೊಡ್ಬೇಕು, ರೆಸ್ಟ್ ರೂಮ್ ಕೊಡಬೇಕು. ಮತ್ತು ಇದೇನದ ಅಂತಂದರೆ ನಾವು ಜನಕ್ಕೆ ನಾವು ರಕ್ಷಣೆ ಕೊಡ್ತಾ ಇದ್ದೇವೆ, ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ. ಛತ್ತು ಹೆಂಗಿದೆ ಅಂದರೆ ಯಾವಾಗ ಬಿದ್ದೋಗುತ್ತೆ ಅಂತಂದನ್ನು ಗೊತ್ತಿಲ್ಲ. ಅದು ಒಂದೊಂದೊಂದು ಸ್ವಲ್ಪ ಚೂರಾಗಿ ಕೆಳಗೆ ಬಿಡ್ತಾ ಇದೆ. ಅದನ್ನು ಇಂಥದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಉಳಿದೀವಿ. ಬೇರೆ ಯಾವುದೋ ವ್ಯವಸ್ಥೆ, ಯಾವುದಾದ್ರು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟು ನಮಗೆ ರಕ್ಷಣೆ ಕೊಡಬೇಕು. ಮತ್ತು ನಾವು ಜನಕ್ಕೆ ರಕ್ಷಣೆ ಕೊಡಬೇಕಂತ ನಮ್ಮಲ್ಲಿದೆ, ನಮಗೂ ರಕ್ಷಣೆ ನೀವು ಕೊಡಬೇಕಂತಂದು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ.